ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಹೇ. ಗುರು ರಾಯರ ಭಕ್ತರಿಗೆಲ್ಲ ಖಂಡಿತವಾಗ್ಲೂ ಈ ವಿಡಿಯೋ ತುಂಬಾ ಇಷ್ಟ ಆಗುತ್ತೆ. ಇಷ್ಟ ಆದರೆ ರಾಯರಿಗೊಂದು ಲೈಕ್ ಶೇರ್ ಕಮೆಂಟ್ ಕೊಡಲ್ವಾ ನೀವು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವ್ಯ ಮಹೇಶ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಆಗಿತ್ತು ನಮ್ಮ ಮಂತ್ರಾಲಯ ಟ್ರಿಪ್ಪು. ಆ ಮೆಮೊರೇಬಲ್ ಮೂಮೆಂಟ್ಸ್ನ ನಿಮ್ಮ ಜೊತೆ ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಕೊಡೋದನ್ನು ಮರಿಬೇಡಿ. ಹಾಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ಫಸ್ಟ್ ಟೈಮ್ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರೋ ಅವ್ರಿಗೆ ಕೊಡ್ತೀನಿ. ಅದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ವಿಡಿಯೋನ ಕೊನೆಯ ತನಕ ನೋಡಿ. ಓಕೆ, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವು ಶನಿವಾರ ಭಾನುವಾರ ಹೋಗಿದ್ದು. ಶನಿವಾರ ಬೆಳಗ್ಗೆನೇ ಒಂದು 11 ಗಂಟೆ ಆಗಿತ್ತು ಮನೆ ಬಿಡೋ ಅಷ್ಟರಲ್ಲಿ. ಹಾಗೆ ಅಲ್ಲಿ ನಾವು ರೀಚ್ ಆಗೋ ಅಷ್ಟರಲ್ಲಿ 6:30 ಆಗಿತ್ತು. ಟ್ರಾವೆಲ್ ಮಾಡಿ ತುಂಬಾ ಟ್ರಯರ್ಡ್ ಕೂಡ ಆಗಿತ್ತು. ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಕೊಳೋಣ ಅಂತ ಬಂದ್ರಿ. ಬಂದು ರಾಯರ್ನ ಈ ರೀತಿ ನೋಡೋ ಅಷ್ಟರಲ್ಲಿ ತುಂಬಾ ಖುಷಿ ಆಯಿತು. ಹಾಗೆ ತುಂಬ ಎನರ್ಜಿ ಕೂಡ ಬಂದುಬಿಡ್ತು. ಹೀಗೆ ಅಲ್ವಾ, ದೇವಸ್ಥಾನ ಹೋಗಬೇಕು ಅಂತ ತುಂಬಾ ಟ್ರಾವೆಲ್ ಮಾಡ್ತೀರಿ, ಹೋಗೋ ಅಷ್ಟರಲ್ಲಿ ತುಂಬ ಟಯರ್ಡ್ ಕೂಡ ಆಗೋಗ್ಬಿಟ್ಟಿರ್ತೀರಿ. ಅದಲ್ಲಿ ದೇವನ ನೋಡಿದ ತಕ್ಷಣ ತುಂಬ ಎನರ್ಜಿ ಬಂದುಬಿಡುತ್ತೆ. ಅದೇ ಅನಿಸುತ್ತೆ ಅಲ್ವಾ, ದೇವಸ್ಥಾನದಲ್ಲಿ ಇರೋ ಪಾಸಿಟಿವ್ ವೈಬ್ಸ್ ಅನ್ನೋದು. ಹಾಗೆ ಇಲ್ಲಿ ದರ್ಶನ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಆದರೆ ಇಲ್ಲಿ ಒಂದು ಪುಟ್ಟ ಹುಡುಗ, ಅಕ್ಕ ಇಲ್ಲಿ ಬೊಟ್ಟೆ ಇಟ್ಕೊಳೋದು ಪದ್ಧತಿ ಅಂತ ಹೇಳ್ದ. ಸರಿ, ಇಟ್ಕೊಂಡ್ರೆ ಚೆನ್ನಾಗಿರ್ತೀನಲ್ಲ ಅಂತ ಇಟ್ಕೊಂಡಪ್ಪ. ಆದರೆ ಒಂದ್ಸತಿ ಒಬ್ಬರು ಬೊಟ್ಟೆ ಇಕ್ಕಕ್ಕೆ 20 ರೂಪಾಯಿ ಅಂತೆ. ಇನ್ನೇನು ಮಾಡೋದು ಹೋಗಿದ ಕಡೆ ಅಂತ ಸುಮ್ಮನೆ ಆದೆ. ಹಾಗೆ ದರ್ಶನ ಮಾಡ್ಕೊಳಕಣ ಅಂತ ಒಳಗಡೆ ಬಂದ್ರಿ. ಇಲ್ಲಿ ಮಹಾವಿಷ್ಣು ಅವತಾರವಾದ 10 ಅವತಾರಗಳು ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದಾರಂದರೆ ನೋಡ್ತಾ ಇದ್ದರೆ ಈ ಫಿಲಮ್ ರೀಲ್ ಬರ್ತಾ ಇರುತ್ತಲ್ಲ ಸ್ಟೋರಿ ಥರ, ಯಾರು ಸ್ಟೋರಿ ಹೇಳೋದೇ ಬೇಡ, ಆ ಥರ ನಮ್ಮ ಕಣ್ಮುಂದೆಯೇ ಬರುತ್ತೆ ಒಂದೊಂದು ಅವತಾರದ ಸ್ಟೋರಿಗಳು ಕೂಡ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆ ಮಕ್ಕಳಿಗೆ ಅದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ. ಹಾಗೆ ಅವ್ರಿಗೆ ಅರ್ಥ ಕೂಡ ಆಗುತ್ತೆ ಯಾವ ಅವತಾರದಲ್ಲಿ ಯಾವ ಥರ ಮಹಾವಿಷ್ಣು ಯಾವ ಅವತಾರ ಎತ್ತದ ಅನ್ನೋದು. ಇವೆಲ್ಲ ನೋಡ್ತಾ ಇದ್ದರೆ ತುಂಬ ಖುಷಿ ಅನಿಸ್ತು. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ಮಂತ್ರಾಲಯಕ್ಕೆ ಬರಬೇಕು ಅಂದ್ಕೊಂಡಿದ್ರು ಅವರು ಸಂಜೆ ಹೊತ್ತು 9 ಗಂಟೆಗೆ ಮಹಾಮಂಗಳಾರತಿ ಪಡ್ಕೊಳಕ್ಕೆ ಬನ್ನಿ. ನಮಗೂ ಈ ರೀತಿ ಯಾರೋ ಒಬ್ಬರು ಹೇಳಿದರು, ಅದಕ್ಕೋಸ್ಕರ ನಾವು ಸಂಜೆ ಬಂದ್ರಿ. ಆದರೆ 9 ಗಂಟೆಗೆ ಮಾಡೋ ಮಹಾಮಂಗಳಾರತಿ ನೋಡಿ ಅಂತೂ ನಮಗೆ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಕೂಡ ನಮ್ಗೆ ದರ್ಶನ ಕೂಡ ಆಯಿತು. ರಾಯರೇ ಅಲ್ಲಿ ಕುತ್ಕೊಂಡು ದರ್ಶನ ಕೊಟ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊತಾ ಇದ್ದಾರೇನೋ, ನಮ್ಮ ಮಾತುಗಳು ಕೇಳ್ತಾ ಇದ್ದಾರೇನೋ ಅನಿಸ್ಬಿಡ್ತು. ಎಷ್ಟು ಖುಷಿ ಅನಿಸ್ತು ಗೊತ್ತಾ? ನಾವು ಶನಿವಾರ ಮಹಾಮಂಗಳಾರತಿ ದರ್ಶನ ಮಾಡಿಕೊಂಡು ಹಾಗೆ ಅವತ್ತು ಅಲ್ಲೇ ನೈಟ್ ಮಲ್ಕೊಂಡು ಮಾರನೇ ದಿನ ಭಾನುವಾರ ಬೆಳಗ್ಗೆ ಬೇಗನೆ ಎದ್ದು ರಾಯರನ್ನ ತಿರ್ಗಿ ಇನ್ನೊಂದು ಸತಿ ದರ್ಶನ ಮಾಡಿಕೊಂಡು ಮನೆಗೆ ಬಂದ್ರಿ. ಆದರೆ ಫಸ್ಟ್ ಟೈಮ್ ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರೋ ನಾವು ಮಿಸ್ ಮಾಡ್ಕೊಂಡಿದ್ದು ಏನು ಅಂದರೆ ಮಂಚಾಲಯಮ್ಮ ದೇವಿನ ದರ್ಶನ ಮಾಡ್ಕೊಬೇಕಾಗಿತ್ತು. ಇಲ್ಲಿ ಪಕ್ಕದಲ್ಲೇ ಮಂಚಾಲಯಮ್ಮ ಅನ್ನೋ ದೇವಿ ಕೂಡ ಇದೆ ಅಂತೆ. ಆ ಅಮ್ಮಗೆ ರಾಯರು ಮಾತು ಕೊಟ್ಟಿದ್ರಂತೆ, ನನ್ನ ಭಕ್ತರು ಫಸ್ಟ್ ನಿನ್ನ ದರ್ಶನ ಮಾಡಿಕೊಂಡೆ ನನ್ನ ದರ್ಶನಕ್ಕೆ ಬರಲಿ, ಅಂಥವ್ರ ಕೋರಿಕೆನ ನಾನು ಬೇಗನೆ ನೆರವೇರಿಸ್ತೀನಿ ಅಂತ. ಆ ವಿಷಯ ನಮಗೆ ಗೊತ್ತಿದ್ದಿಲ್ಲ, ಬಂದಮೇಲೆ ನಮ್ಗೆ ಗೊತ್ತಾಯಿತು. ಸರಿ, ನೆಕ್ಸ್ಟ್ ಟೈಮ್ ಹೋಗ್ಮೇಲೆ ಆ ಅಮ್ಮ ದರ್ಶನ ಮಾಡ್ಕೊಂಬರೋಣ ಅಂದ್ಕೊಂಡ್ರಿ. ನೀವೆಲ್ಲ ಹೋಗ್ತಾ ಇದ್ರೆ ಫಸ್ಟು ಮಂಚಾಲಮ್ಮ ದೇವಿನ ದರ್ಶನ ಮಾಡಿಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗಿ. ಹಾಗೆ ಇಲ್ಲಿಂದ 5 ಕಿಲೋಮೀಟ್ರ್ ದೂರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಂತೆ. ಅಲ್ಲೂ ಕೂಡ ಹೋಗಿ ನೀವು ದರ್ಶನ ಮಾಡ್ಕೊಂಬನ್ನಿ. ಯಾಕೆಂದರೆ ರಾಯರಿಗೆ ತುಂಬಾ ಇಷ್ಟ ಆಗಿರೋ ದೇವರುಗಳಂದರೆ ನರಸಿಂಹಸ್ವಾಮಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ. ಯಾಕೆ ಅಂದರೆ ರಾಯರು ಓಜಮದಲ್ಲಿ ಭಕ್ತ ಪ್ರಹ್ಲಾದ ಆಗಿದ್ರಂತೆ. ಭಕ್ತ ಪ್ರಹ್ಲಾದಗೆ ತುಂಬಾ ಇಷ್ಟವಾಗಿರೋ ದೇವರು ಯಾವುದು? ನರಸಿಂಹಸ್ವಾಮಿ. ಮಹಾವಿಷ್ಣು ಅವತಾರನೇ ಅಲ್ವಾ ನಮ್ಮ ರಾಯರದ್ದು? ನಾವು ಕತೆ ಕೇಳ್ತಾ ಇದ್ರೆ ಮೂಲ ರಾಮ ಅಂತ ನಮಗೆ ಕೇಳಿಬರುತ್ತೆ. ರಾಮನ ಅವತಾರನೇ ಅಲ್ವಾ ನರಸಿಂಹಸ್ವಾಮಿ? ಬೇಕಾದರೆ ನೀವು ಅಬ್ಸರ್ವ್ ಮಾಡಿ, ರಾಘವೇಂದ್ರ ಸ್ವಾಮಿ ಫೋಟೋದಲ್ಲಿ ಯಾವುದೇ ಚಿಕ್ಕ ಫೋಟೋ ಆಗಲಿ ಯಾವುದೇ ದೊಡ್ಡ ಫೋಟೋ ಆಗಲಿ ಮೇಲೆ ನರಸಿಂಹಸ್ವಾಮಿ ಫೋಟೋ ಕೂಡ ಚಿಕ್ಕದಾಗಿರುತ್ತೆ. ಅದಕ್ಕೆ ನರಸಿಂಹಸ್ವಾಮಿ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದರೆ ದೇವರು ರಾಘವೇಂದ್ರ ಸ್ವಾಮಿಗೆ ತುಂಬಾ ಇಷ್ಟ ಅಂತೆ. ಈ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಂದರೆ ಈ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅರ್ಥ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆ ನಾನು ನಿಮ್ಮನ್ನ ಬಂದು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಸಾಂಗ್ ಕೇಳ್ಕೊಂಡು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಬಾಯ್ ಬಾಯ್ ಫ್ರೆಂಡ್ಸ್.
ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗಿರೆ ಕುಂದಣಮಯವಾದ ಚಂದದ ತೊಟ್ಟಿಲೋಳಂದದಿ ಮಲಗ್ಯಾರೆ ತೂಗಿರೆ ನಂದನ ಕಂದ ಮುಕುಂದ ಗೋವಿಂದನ ಚಂದದಿ ಭಜಿಪಾರ ತೂಗಿರೆ ನಂದನ ಕಂದ ಮುಕುಂದ ಗೋವಿಂದನ ಚಂದದಿ ಭಜಿಪಾರ ತೂಗಿರೆ ಜೋ ಜೋ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಭೋಗೀಶಯನನ ಪಾದ ಯೋಗದಿ ಭಜಿಸುವ ಭಾಗವತರನ್ನ ತೂಗಿರೆ ಭೋಗೀಶಯನನ ಪಾದ ಯೋಗದಿ ಭಜಿಸುವ ಭಾಗವತರನ್ನ ತೂಗಿರೆ ಜೋ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರ ಕಮಲ ಪೂಜ್ಯರ ತೂಗಿರೆ ಗುರು ರಾಘವೇಂದ್ರರ ತೂಗಿರೆ ಗುರು ರಾಘವೇಂದ್ರರ ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ